ನಮ್ಮನೇಲಿ ಬೆಂಕಿ ಹಚ್ಚಿ ಇಲ್ಲಿ ಹಾಯಾಗಿ ಕುತ್ಕೊಂಡಿದ್ದೀರ ನೀವೆಲ್ಲ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೀರಲ್ಲ. ಥೂ, ಇದೊಂದು ಜನ್ಮನ ನಿಮ್ದು. ಏನಮ್ಮ ಶ್ರದ್ಧಾ, ಟಿವಿ ಕ್ಯಾಮ್ರಾ ಮುಂದೆ ಬಹಳ ಚೆನ್ನಾಗಿ ಮಾತಾಡ್ದೆ, ಚೆನ್ನಾಗಿ ನಾಟಕ ಮಾಡ್ತೀಯ ಕಣೆ ನೀನು. ನೋಡಿ, ನೀವ್ ಹೀಗೆಲ್ಲ ಮಾತಾಡಿದ್ರೆ ಇಷ್ಟ ಆಗಲ್ಲ. ನೀವು ಸುಮ್ನೆ ಇರಿ. ಏನು, ನಿಮ್ ಮಗಳೇನು ದೊಡ್ಡ ಎಲಿಜಬೆತ್ ರಾಣಿನಾ? ಎಲ್ರು ಸೇರ್ಕೊಂಡು ನನ್ನ ಮಗನ ಮದ್ವೆನ ಹಾಳು ಮಾಡಿದ್ರಿ. ಇನ್ನವನ್ಗೆ ಮದ್ವೆ ಆಗುತ್ತೋ ಇಲ್ವೋ? ಏನಮ್ಮ ರಚನಾ, ನೀನೇನು ಕಡಿಮೆ ಇಲ್ಲ. ಏನು, ನೀವೆಲ್ಲರೂ ತುಂಬಾ ಸ್ಮಾರ್ಟ್ ಅನ್ಕೊಂಡ್ಬಿಟ್ಟಿದ್ದೀರಾ? ಏ ಶ್ರದ್ಧಾ, ಇದೆಲ್ಲ ನಿಂದೆ ಕುಮ್ಮಕ್ಕು. ನಂಗೆ ಚೆನ್ನಾಗಿ ಗೊತ್ತಿದೆ, ನೀನು ಕಾಲೇಜಲ್ಲಿ ಲೆಕ್ಚರರ್ ಅಲ್ವಾ, ಅಲ್ಲಿ ಪಾಠ ಮಾಡ್ತೀಯ ಅಲ್ವಾ? ಓ, ಒಂದು ಸಲ ನಿನ್ನ ಮದುವೆನು ಮುರಿದೋಗಿದೆ ಅಲ್ವಾ? ಹಾ, ಅದಕ್ಕೆ ನೀನ್ ಹೀಗೆಲ್ಲ ಮಾಡ್ತಿರೋದು. ನಿನ್ನಂತೂ ಮದ್ವೆ ಆಗಲ್ಲ. ಬೇರೆಯವರು ಸುಖವಾಗಿರೋದನ್ನ ನೋಡಿ ನಿನ್ ಕೈಲಿ ಸಹಿಸಕ್ ಆಗಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ಯಲ್ವಾ? ಬೇರೆಯವ್ರ ಲೈಫ್ ಹಾಳು ಮಾಡ್ಬೇಕು ಅಂತ ಮಾಡಿದ್ಯ ನೀನು? ನೋಡಿ ಆಂಟಿ, ಬಾಯಿಗೆ ಬಂದಂಗ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಬಿ ಕೇರ್ಫುಲ್. ಸುನಿಧಿ, ನೆನ್ಸು ಬೇರು ನೋಡಿ. ಏನು ನೋಡೋದು ಬೇಕಾಗಿಲ್ಲ ನೀವು. ನಿನ್ನ ಮದ್ವೆ ಆಗ್ಲಿಲ್ಲ ಅಂತಂದ್ರೆ ಬೇರೆಯವ್ರ ಜೀವನ ಯಾಕೆ ಹಾಳು ಮಾಡ್ತೀಯ ನೀನು? ಸಾಕು, ಸುಮ್ನೆ ಇರಿ. ಏನ್ ಅನ್ಕೊಂಡಿದ್ದೀರ ನೀವು? ನನ್ ಮಗಳ ಬಗ್ಗೆ ಮಾತಾಡೋ ಅರ್ಹತೆನೆ ಇಲ್ಲ ನಿಮ್ಗೆ. ರಚನಾ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ನಿಮ್ ಮಗ. ಅದನ್ನ ತೋರಿಸ್ಕೊಟ್ರೆ ಸಿಟ್ಟು ಬರುತ್ತೆ ನಿಮ್ಗೆ. ನನ್ ಮಗಳ ಸಂಸ್ಕಾರ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅಯ್ಯ, ಸಾಕು, ಸುಮ್ನೆ ಇರಿ. ಏನ್ ಸಂಸ್ಕಾರನೋ ಏನೋ, ನನ್ನ ಮಗ ತಪ್ಪು ಮಾಡಿರ್ಬೋದು, ಆದ್ರೆ ಈ ರಚನಾ ಅವಳನ್ ಸಾಚನಾ? ಅಂತವಳನ್ನ ಸಪೋರ್ಟ್ ಮಾಡೋದು ಇದೆಂತ ಸಂಸ್ಕಾರ ರೀ? ಈ ನಿಮ್ ಹಣೆ ಬರಕ್ಕೆ ನಿಮ್ ಮಗಳದು ಮದ್ವೆ ಆಗಿಲ್ಲ, ಆಗೋದು ಇಲ್ಲ. ನೋಡ್ತಾ ಇರಬೇಕಿದ್ರೆ ಬೇರೆ ಯಾವ್ದಾದ್ರು ಸಂಬಂಧ ಬಂದ್ರು ಅದು ಮುರಿದು ಹೋಗುತ್ತೆ. ಏನ್ ಮಾತಾಡ್ತಾ ಇದೀರಾ ನೀವು? ಏನ್ ಅನ್ಕೊಂಡಿದ್ದೀರಿ ನೀವು? ಶ್ರದ್ಧನ್ ಬಗ್ಗೆ ಮಾತಾಡೋದಕ್ಕೆ ನೀವ್ ಯಾರ್ರಿ? ನಿಮ್ಗೆ ನಿಮ್ಮನೆ ಹಣೆ ಬರಾನೆ ಸರಿ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಇಲ್ಲಿಗೆ ಬಂದು ಮಾತಾಡ್ತಾ ಇದೀರಲ್ಲ, ಶ್ರದ್ಧನ್ ಮದ್ವೆ ಆಗ್ಲಿ ಬಿಡ್ಲಿ, ನಿಮ್ಗೇನ್ರಿ ಕಷ್ಟ? ಅವಳಿಗಿರೋ ಸಾಸಿವೆ ಕಾಳ ಗುಣ ನಿಮ್ಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ರೂ ನೆಮ್ಮದಿಯಾಗಿರ್ತಿದ್ವಿ, ನಾವು ನೀವು ಎಲ್ರೂ. ನಿಮ್ದು ಸಣ್ಣ ಬುದ್ಧಿ ಕಣ್ರಿ, ಸಣ್ಣ ಬುದ್ಧಿ. ನಿಮ್ ಮಗನ್ನ ಮದುವೆ ಅನ್ನೋ ಮಾರ್ಕೆಟ್ನಲ್ಲಿ ಹೈ ರೇಟ್ಗೆ ಮಾರಕ್ ಹೊರಟಿದ್ರಿ ನೀವು. ಆದ್ರೆ ನಮ್ಮಿಂದಾಗಿ ಅವನು ಸೇಲ್ ಆಗದೆ ಮನೇಲೇ ಉಳ್ಕೊಂಡ ಪಾಪ. ಅದಕ್ಕೆ ಇಷ್ಟೆಲ್ಲ ಸಂಕಟ ಆಗ್ತಿರೋದು ನಿಮ್ಗೆ ಅಲ್ರಿ? ಬುದ್ಧಿ ನೆಟ್ಗಿದೆಯೇನ್ರಿ ನಿಮ್ಗೆ? ಶ್ರದ್ಧಾ ಮೇಲೆ ಆರೋಪ ಮಾಡಕ್ ಹೊರಟಿದ್ದೀರಲ್ಲ, ಶೀ ಈಸ್ ದಿ ಬೆಸ್ಟ್, ಅವಳಿಗಿಂತ ಒಳ್ಳೆಯವ್ರು ಇರಕ್ಕೆ ಸಾಧ್ಯನೇ ಇಲ್ಲ. ಅವ್ಳು ಏನು ಅಂತ ನಂಗ್ ಗೊತ್ತು. ಮನೇನ ನೋಡ್ಕೋತಾಳೆ, ಕಾಲೇಜ್ ಹೋಗ್ತಾಳೆ, ತಂಗಿ ಇದ್ರೆ ಪ್ರಾಣ ಅವಳಿಗೆ, ಎಲ್ರು ಖುಷಿ ಖುಷಿಯಾಗಿಡ್ತಾಳೆ. ನನಗೆ ಕಷ್ಟ ಬಂದ್ರು ನಗ್ತಾ ಇರ್ತಾಳೆ, ಮನಸ್ಸಲ್ಲೇ ನೋವನ್ನ ನುಂಗ್ಕೋತಾಳೆ. ಅಂತ ಶ್ರದ್ಧಾನ ನೀವು ಮದುವೆ ಆಗ್ಲಿಲ್ಲ ಅಂತ ಹಂಗಸ್ತಾ ಇದ್ದೀರಾ? ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಅವಮಾನ